ಓಕೆ ನೋಡ್ರಿ, ಅವು ನಿನ್ನೆ ಅವಧಿಯಲ್ಲಿ ಏನ್ ಮಾಡಿದ್ದು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಹಿನ್ನೆಲೆಯನ್ನ ತಿಳ್ಕೊಂಡಿದ್ವಿ. ಅಂದ್ರ ತಿವಾಣ ಹುದ್ದೆಯ ಬಗ್ಗೆ ಮತ್ತು ಮೈಸೂರು ಒಡೆಯರ ಸಾಮ್ರಾಜ್ಯದ ಅರಸುತನಗಳ ಬಗ್ಗೆ ನಾವು ನಿನ್ನೆ ಅವಧಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಪ್ರಥಮವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತಾಗಿ ಏನ್ ಮಾಡೋಣ್ರಿ, ತಿಳಿದುಕೊಳ್ಳೋಣ್ರಿ. ಅವರ ಯಾವ ಒಂದು ಸಮಯದಲ್ಲಿ ಮೈಸೂರು ಸಾಮ್ರಾಜ್ಯವನ್ನ ಆಳ್ತಾ ಇದ್ರು, ಅವರ ಸಮಯದಲ್ಲಿ ಆದಂತಹ ಒಂದು ಪ್ರಗತಿಗಳು ಯಾವುವು ಎಲ್ಲವನ್ನ ಇವತ್ತಿನ ಅವಧಿಯಲ್ಲಿ ನಾವು ನೋಡೋಣ್ರಿ. ಪ್ರಥಮವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೋಡ್ರಿ, ಮೈಸೂರು ಸಂಸ್ಥಾನದ ಒಡೆಯರ ರಾಜಸಂತತಿಯ 24ನೇ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈಗಾಗಲೇ ನಾನು ಇದನ್ನ ಕಳೆದ ಅವಧಿಯಲ್ಲಿ ಹೇಳಿದ್ದೆ, ಏನಂದ್ರ ಮೈಸೂರು ಸಾಮ್ರಾಜ್ಯದ ಎಷ್ಟನೇ ಒಡೆಯರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು 24ನೇ ಒಡೆಯರು. ಇವರ ಆಳ್ವಿಕೆ 1902 1940ವರೆಗೆ ಇವರು ಏನ್ ಮಾಡಿದಾರಂದ್ರ ಮೈಸೂರು ಸಾಮ್ರಾಜ್ಯವನ್ನ ಆಳಿದ್ದಾರೆ. 1902 ಅಂದ್ರ ಸರಿ ಸುಮಾರಾಗಿ 38 ವರ್ಷಗಳ ಕಾಲ ಇವರೇನಾಗಿದ್ರು ಮೈಸೂರು ಒಡೆಯ ಸಾಮ್ರಾಜ್ಯದ ರಾಜ ಆಗಿದ್ರು ಎನ್ನುವಂತ ವಿಷಯವನ್ನ ಇಲ್ಲಿ ನಾವು ಪ್ರಮುಖವಾಗಿ ನೋಡ್ಬೇಕು. ಈ 38 ವರ್ಷದಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರ ಬಹಳಷ್ಟು ಅಂದ್ರ ಬಹಳಷ್ಟು ಒಳ್ಳೆ ಒಳ್ಳೆ ಒಂದು ಯೋಜನೆಗಳನ್ನ ತಂದ ಏನ್ ಮಾಡ್ತಾರೆ ಒಂದು ಮೈಸೂರು ಸಾಮ್ರಾಜ್ಯವನ್ನ ಮಾದರಿ ಮೈಸೂರು ಸಾಮ್ರಾಜ್ಯವನ್ನಾಗಿ ಮಾಡ್ತಾರೆ ಎನ್ನುವಂತಹ ವಿಷಯವನ್ನ ಇಲ್ಲಿ ನಾವು ನೋಡ್ಬೇಕು. ಆದ್ರ ಇಲ್ಲಿ ಮತ್ತೊಂದು ವಿಷಯವನ್ನ ನೀವು ಪ್ರಮುಖವಾಗಿ ಗಮನಿಸಬೇಕು. 1902 ಇವರು ಮೈಸೂರು ಸಾಮ್ರಾಜ್ಯದ ಒಡೆಯರಾಗಿದ್ರು ಅಥವಾ ದೊರೆಯಾಗಿದ್ರು ಎನ್ನುವಂಥ ವಿಷಯವನ್ನ ನಾವು ನೋಡಿದೇವಲ್ಲ. ಇದ್ರೆ ಒಂದು ಸ್ವಲ್ಪ ಮತ್ತೊಂದು ಒಂದು ಗೊಂದಲ ಇದೆ. ಏನಂದ್ರ ಅವರು 1902 ರಾಜ ಆಗಿದ್ರು ಅಂತ ನಾವು ನೋಡ್ತೀವಲ್ಲ, ಆದ್ರ ಅವರು ನೇರವಾಗಿ 1902 ರಾಜ ಆಗಿರ್ಲಿಲ್ಲ. ಅವರ ಪಟ್ಟಾಭಿಷೇಕ ಯಾವಾಗ ಆಗಿತ್ತಂದ್ರ 1895 ಇವರ ಏನಾಗಿತ್ತಂದ್ರ ಪಟ್ಟಾಭಿಷೇಕ ಆಗಿತ್ತು. 1895 ಇವರ ಪಟ್ಟಾಭಿಷೇಕ ಆಗಿತ್ತು. ಆದ್ರ ಅವಾಗ ಅವರ ವಯಸ್ಸು ಎಷ್ಟಿತ್ತಂದ್ರ ಕೇವಲ 10 ವರ್ಷ. ಅವ್ರ ವಯಸ್ಸು ಎಷ್ಟಿತ್ತು? 10 ವರ್ಷ ಇತ್ತು. ಅವಾಗ 10 ವರ್ಷದ ಬಾಲಕ ಒಂದು ಸಾಮ್ರಾಜ್ಯದ ರಾಜನಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ತಾರಂದ್ರ ಅವಾಗ ಕೇವಲ ಇವನ ನಾಲ್ವಡಿ ಕೃಷ್ಣರಾಜ ಒಡೆಯರ 1895 ಪಟ್ಟಾಭಿಷೇಕ ಅಷ್ಟೇ ಆಗ್ತದ, ಆದ್ರ ಅವರು ರಾಜರಾಗಿ ಕೆಲಸಗಳನ್ನ ಪ್ರಾರಂಭ ಮಾಡೋದಿಲ್ಲ. ಪ್ರತಿನಿಧಿಯ ಇದ್ದಿರ್ತಾರೆ, ಆ ಪ್ರತಿನಿಧಿಗಳು ಏನ್ ಮಾಡ್ತಾರಂದ್ರ ತಮ್ಮ ರಾಜನ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದ್ರೆ ಇವರು ನೇರವಾಗಿ ತನ್ನ ಸ್ವತಂತ್ರವಾಗಿ ರಾಜನ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ದೆವಾಗಂದ್ರ 1902. ಅದಕ್ಕಾಗಿ ಇವರ ಅಳಿವಿಕೆ ಹೇಳಿದಾಗ ಏನ್ ಕೊಡ್ತಾರಂದ್ರ 1902 ಅಂತ ಕೊಡ್ತಾರೆ. ಇದು ವಿಷಯ ನಿಮ್ಗೆ ಪ್ರಮುಖವಾಗಿ ಮೊದಲನೇದಾಗಿ ಗೊತ್ತಿರಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕ ಆಗಿದ್ದು 1895, ಆದ್ರೆ ಆ ಒಂದು ಸಮಯದಲ್ಲಿ ಅವರ ವಯಸ್ಸು ಕೇವಲ 10 ವರ್ಷದ ಬಾಲಕರಾಗಿದ್ರು. ಅವಾಗ 10 ವರ್ಷದ ಬಾಲಕ ರಾಜನ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಇವ್ರು ಏನ್ ಮಾಡ್ತಾರ ಅಂದ್ರೆ ಸ್ವಲ್ಪ ಇವರನ್ನ ಬದಿಗಿಡ್ತಾರೆ. ಇವರ ಪ್ರತಿನಿಧಿಯಾಗಿ ಒಬ್ರು ಏನ್ ಮಾಡ್ತಾರ ಅಂದ್ರ ಕಾರ್ಯಭಾರವನ್ನ ನಿಭಾಯಿಸ್ತಾರೆ. ಆದ್ರೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜನ ಕಾರ್ಯಭಾರವನ್ನ ನೇರವಾಗಿ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದು ಯಾವಾಗಂದ್ರ 1902 ಎನ್ನುವಂತ ವಿಷಯವನ್ನಿಲ್ಲಿ ನಾವು ತಿಳ್ಕೋಬೇಕು. ಇವಾಗ ನಿಮಗ ಪ್ರಶ್ನೆಗಳನ್ನ ಕೇಳಬಹುದು, ನಾಲ್ವಡಿ ಕೃಷ್ಣರಾಜರ ಪಟ್ಟಾಭಿಷೇಕ ಆಗಿದ್ದು ಯಾವ ವರ್ಷದಲ್ಲಿ ಅಂತ ಪ್ರಶ್ನೆ ಬಂದಾಗ 1895 ಅಂತ ಹೇಳಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಾಮ್ರಾಜ್ಯದ ನೇರ ಆಳ್ವಿಕೆಯನ್ನ ತಮ್ಮ ಹತೋಟಿಗೆ ಪಡೆದುಕೊಂಡಿದ್ದು ಯಾವಾಗ ಎನ್ನುವಂತ ಪ್ರಶ್ನೆ ಬಂದ್ರ ಅವಾಗ ನೀವು ಏನ್ ಬಿಡಬೇಕು 1902 ಎನ್ನುವಂತ ಉತ್ತರವನ್ನ ಹೇಳಬೇಕು. ಈ ವಿಷಯ ನಿಮಗ ಗೊತ್ತಿರಲಿ. ಇದು ಗುರ್ತೈತಲ್ಲ, ನಾಲ್ವಡಿ ಕೃಷ್ಣರಾಜರ ಪಟ್ಟಾಭಿಷೇಕ ಯಾವಾಗಾಯ್ತು? 1895. ಅವರು ನೇರವಾಗಿ
ಅಧಿಕಾರವನ್ನ ತಮ್ಮ ಹತೋಟಿಗೆ ಯಾವಾಗ ತೆಗೆದುಕೊಂಡ್ರು? ಹತ್ತೊಂಬತ್ ನೂರ ಎರಡರಲ್ಲಿ ತೆಗೆದುಕೊಂಡ್ರು. ನೆಕ್ಸ್ಟ್ ಅವಾಗ ಅವರ ತಾಯಿಯರಾದ ಮಹಾರಾಣಿ ವಾಣಿ ವಿಲಾಸರವ್ ಅವರು ರೀಜೆಂಟ್ರಾಗಿ ಆಡಳಿತ ನಿರ್ವಹಣೆ ಮಾಡಿದ್ರು. ಅವಾಗ ನಾ ಈಗಾಗಲೇ ಹೇಳಿದ್ನಲ್ಲ, 1885ರಲ್ಲಿ ಇವರ ಪಟ್ಟಾಭಿಷೇಕ ಆಗ್ತದ. ಆದ್ರೆ ಇವರು ಅಧಿಕಾರವನ್ನ ಮಾತ್ರ ನಡೆಸುವುದಿಲ್ಲ, ಇವರ ಪ್ರತಿನಿಧಿಯಾಗಿ ಯಾರ ಅಧಿಕಾರವನ್ನ ನಡೆಸ್ತಾರ ಅಂದ್ರೆ ಅವರ ತಾಯಿಯಾದಂತಹ ವಾಣಿ ವಿಲಾಸರವ್ರು ಏನ್ ಮಾಡ್ತಾರ ಅಂದ್ರ ರೀಜೆಂಟ್ ಆಗಿ, ರೀಜೆಂಟ್ ಅಂದ್ರ ಪ್ರತಿನಿಧಿ, ಈ ಶಬ್ದದ ಅರ್ಥ ಕೇಳಬಹುದು. ರೀಜೆಂಟ್ ಅಂದ್ರ ಪ್ರತಿನಿಧಿ. ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿನಿಧಿಯಾಗಿ ಅವರ ತಾಯಿ ವಾಣಿ ವಿಲಾಸರವ್ರು ಏನ್ ಮಾಡ್ತಾರಂದ್ರ 1895ರಿಂದ 1902ರ ತನಕ ಮೈಸೂರು ಸಾಮ್ರಾಜ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಂತರ 1902ಕ್ಕೆ ಏನಾಗ್ತಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಾಮ್ರಾಜ್ಯದ ಅರಸತನದ ಅಧಿಕಾರವನ್ನ ಸಂಪೂರ್ಣವಾಗಿ ನೇರವಾಗಿ ತಮ್ಮ ಹತೋಟಿಗೆ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ನಾವು ನೋಡಬೇಕು. ಇನ್ನ ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ಇವುಗಳನ್ನ ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದರು ಎನ್ನುವಂತಹ ವಿಷಯವನ್ನು ಕೂಡ ನಾವು ನೋಡಬೇಕು. ಈಗಾಗಲೇ ನೀವು ಇತಿಹಾಸದಲ್ಲಿ ಓದಿರ್ತೀರಿ, ಕೇಳಿರ್ತೀರಿ, ಏನಂದ್ರ ನಮ್ಮ ಕೃಷ್ಣದೇವರಾಯ ಒಡೆಯರ್ ಇದ್ದಿರಬಹುದು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಇದ್ದಿರಬಹುದು, ಅವರು ಮಹಾನ್ ಪುರುಷರು, ಇತಿಹಾಸದ ಮಹಾನ್ ಪುರುಷರು. ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಕೃಷ್ಣದೇವರಾಯ ಒಡೆಯರು ಇತಿಹಾಸದ ಮಹಾನ್ ಪುರುಷರಾಗಿ ಹೊರಹೊಮ್ಮಬೇಕಾದ್ರ ಪ್ರಮುಖವಾದಂತ ಕಾರಣ ಏನಂದ್ರ ಅವರು ತಾಯಂದಿರ ನೀಡಿದಂತ ಒಂದು ತರಬೇತಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ತಾಯಿ ಜೇಜಾಬಾಯಿ ಶಿವಾಜಿ ಅವರು ಬಾಲ್ಯದಲ್ಲಿ ಇದ್ದಾಗಲೇ ಒಳ್ಳೆಯ ತರಬೇತಿಯನ್ನು ನೀಡಿದ್ರು, ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟ, ಒಳ್ಳೆಯ ಚಾರಿತ್ರ್ಯನ್ನ ಬೆಳೆಸಿ ಒಳ್ಳೆಯ ಒಂದು ಕ್ಷತ್ರಿಯ ತರಬೇತಿಯನ್ನು ನೀಡುವಂತ ಕೆಲಸ ಮಾಡಿದ್ರು. ಹಾಗೇನೆ ಕೃಷ್ಣದೇವರಾಯ ಒಡೆಯರ ತಾಯಿ ಕೂಡ ಕೃಷ್ಣದೇವರಾಯರಲ್ಲಿ ಒಳ್ಳೆಯ ಒಂದು ಚಾರಿತ್ರ್ಯನ್ನ ಬೆಳೆಸಿ ಒಂದು ಕ್ಷತ್ರಿಯ ಗುಣವನ್ನ ಬೆಳೆಸುವಂತ ಕೆಲಸವನ್ನ ಮಾಡಿದ್ರಲ್ಲ, ಹಾಗೇನ ವಾಣಿ ವಿಲಾಸರವರು ಕೂಡ ಏನ್ ಮಾಡ್ತಾರ ಅಂದ್ರ ಈ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಒಂದು ಒಳ್ಳೆಯ ಚಾರಿತ್ರ್ಯವನ್ನ ಬೆಳೆಸಿ ಅವರಲ್ಲಿ ಒಂದು ಒಳ್ಳೆಯ ರಾಜತ್ವದ ಗುಣವನ್ನ ಬೆಳೆಸುವಂತ ಕೆಲಸ ಅವರ ತಾಯಿಯವರು ಮಾಡಿದ್ರು ಎನ್ನುವಂತ ಅಂಶವನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸಬೇಕು. ಏನ್ ಮಾಡ್ತಾರು ರಾಣಿ ವಾಣಿ ವಿಲಾಸರವರು ಈ ನಾಲ್ವಡಿ ಕೃಷ್ಣದೇವರಾಯ ಒಡೆಯರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸಿ ಆಡಳಿತದ ತರಬೇತಿಯನ್ನ ಯಾವ ತೆರನಿಗೆ ಒಳ್ಳೆಯ ತೆರನಿಗೆ ಆಡಳಿತ ನಡೆಸಬೇಕು ಎನ್ನುವಂತ ತರಬೇತಿಯನ್ನ ಬಾಲ್ಯದಲ್ಲೇ ತಾಯಿ ಇದ್ದವರು ನೀಡುವಂತ ಕೆಲಸವನ್ನ ಮಾಡ್ತಾರೆ. ಅದರ ಪರಿಣಾಮವಾಗಿಯೇ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೊರಹೊಮ್ಮುತ್ತಾರೆ ಎನ್ನುವುದನ್ನು ನಾವು ನೋಡಬಹುದು. ಎಲ್ಲೋ ಒಂದ್ ಕಡೆಗೆ ನಾವು ನೋಡ್ತೀವಿ, ನಾ ಈಗಾಗಲೇ ನಿಮಗೆ ಬಹಳಷ್ಟು ಬಾರಿ ಹೇಳಿದ್ದೆ ನಿನ್ನೆ ಅವಧಿಯಲ್ಲಿ, ನಮ್ಮ ರಾಜ್ಯದ ಪ್ರಥಮ ವಿಶ್ವವಿದ್ಯಾಲಯ ಇದ್ದಿರ್ಬೋದು, ನಮ್ಮ ರಾಜ್ಯದ ಪ್ರಥಮ ಬ್ಯಾಂಕ್ ಇದ್ದಿರ್ಬೋದು, ಪ್ರಥಮ ವಿದ್ಯುತ್ ಶಕ್ತಿ ಯೋಜನೆ ಇದ್ದಿರ್ಬೋದು, ನದಿ ಯೋಜನೆ ಇದ್ದಿರ್ಬೋದು, ಎಲ್ಲವೂ ಕೂಡ ಜಾರಿಗೆ ಬಂದದ್ದು ಯಾರ ಕಾಲದಲ್ಲಿ ಅಂದ್ರ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ. ಅಂದ್ರೆ ಒಟ್ಟಾರೆಗೆ ನಾವು ನೋಡ್ಬೇಕಾದ್ರ ಒಬ್ಬ ಪ್ರಜಾ ಕಲ್ಯಾಣಕರವಾದಂತಹ ರಾಜ ಯಾರಾಗಿದ್ರ ಅಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿದ್ರು. ಅವರ ಅಧಿಕಾರದ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರ ಪ್ರಜಾ ಕಲ್ಯಾಣಕರವಾದಂತಹ ಕೆಲಸಗಳನ್ನ ಅವರು ಮಾಡ್ತಿದ್ರು. ಇಂಥ ಒಂದು ಪ್ರಜಾ ಕಲ್ಯಾಣಕರವಾದಂತಹ ಕೆಲಸಗಳನ್ನ ಮಾಡುವಂತ ಒಂದು ತರಬೇತಿಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ತಾಯಿ ವಾಣಿ ವಿಲಾಸ್ ಅವರಿಂದಲೇ ಪಡೆದುಕೊಂಡಿದ್ರು ಎನ್ನುವಂತ ಮಾಹಿತಿಯನ್ನು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ನೋಡಬೇಕು. ಅಂದ್ರೆ ಒಳ್ಳೆಯ ಗುಣವನ್ನ ಅವರ ತಾಯಿಯಿಂದಲೇ ಅವರು ಪಡ್ಕೊಂಡಿದ್ರು. ಇಷ್ಟು ಅವರ ಒಂದು ಮೂಲ ಮಾಹಿತಿಗಳನ್ನ ನಾವು ನೋಡಿದ್ದಾಯ್ತು. ಪ್ರಮುಖವಾಗಿ 1902ರಿಂದ 1940ರವರೆಗೆ ಆಳ್ವಿಕೆಯನ್ನು ನಡೆಸಿದ್ದಾರೆ. 1895ರಲ್ಲಿ ಅವರ ಪಟ್ಟಾಭಿಷೇಕ ಆಗ್ತದ. 1895ರಿಂದ 1902ರವರೆಗೆ ಮೈಸೂರು ಸಾಮ್ರಾಜ್ಯವನ್ನ ವಾಣಿ ವಿಲಾಸರವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿನಿಧಿಯಾಗಿ ಏನ್ ಮಾಡ್ತಾರೆ ಆಳ್ವಿಕೆಯನ್ನ ನಡೆಸ್ತಾರೆ. ಆಮೇಲೆ 1902ರಿಂದ 1940ರವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೇರವಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಒಂದು ಉತ್ತಮ ಆಡಳಿತದ ಒಂದು ಅನುಭವ ಯಾರಿಂದ ಬಂದಿತ್ತಂದ್ರ ಅವರ ತಾಯಿಯಿಂದಲೇ ಬಂದಿತ್ತು ಎನ್ನುವಂತ ವಿಷಯವನ್ನು ಕೂಡ ನಾವು ನೋಡಿದ್ದಾಯ್ತು. ಇದರಲ್ಲಿ ಏನಾದ್ರೂ ನಿಮಗ್ ಡೌಟ್ಸ್ ಇದಾವು? ಇಲ್ರಿ ಇಲ್ರಿ. ಓಕೆ, ಮುಂದ್ ನೋಡ್ರಿ.
ಇನ್ನ 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಅಂದ ಯಾವ ಒಂದು ದಿನಾಂಕದಿಂದ ಇವರು ತಮ್ಮ ನೇರವಾದಂಥ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರಂದ್ರ ಆಗಸ್ಟ್ 8, 1902 ಅವ್ರು ಏನ್ ಮಾಡ್ತಾರ, ನೇರವಾಗಿ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಆಗ ದಿವಾಣರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಅವರ ಸಹಾಯಕರಾಗಿ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದ್ರು. ಅವಾಗ 1902ರಲ್ಲಿ ಇವರು ನಾಲ್ವಡಿ ಕೃಷ್ಣರಾಜರು ಏನ್ ನೇರವಾಗಿ ಆಳ್ವಿಕೆಯನ್ನು ನಡೆಸಲು ಪ್ರಾರಂಭ ಮಾಡ್ತಾರಲ್ಲ, ಅವಾಗ ಅವರ ಸಹಾಯಕ್ಕೆ ಅಂದ್ರೆ ದಿವಾಣರು ಯಾರಾಗಿದ್ರು ಅಂದ್ರೆ ಕೆ ಶೇಷಾದ್ರಿ ಅವರು ಅವರ ದಿವಾಣರಾಗಿದ್ರು. ಅವಾಗ ಕೆ ಶೇಷಾದ್ರಿ ಅಯ್ಯರ್ ಅವರ ಜೊತೆ ಸೇರಿ ನಾಲ್ವಡಿ ಕೃಷ್ಣರಾಜ ಅವರು ಏನ್ ಮಾಡ್ತಾರಂದ್ರೆ ಒಳ್ಳೆಯ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಕಂಕಣಬದ್ಧರಾದ್ರು, ಕಂಕಣಬದ್ಧರಾಗುವುದಂದ್ರೆ ಸಿದ್ಧವಾಗುವುದು, ಒಳ್ಳೆ ಆಡಳಿತ ಕೊಡುವುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನಾಗ್ತಾರಂದ್ರೆ ಸಿದ್ಧರಾಗ್ತಾರೆ ಎನ್ನುವಂಥ ವಿಷಯವನ್ನು ಇಲ್ಲಿ ನಾವು ನೋಡಬೇಕು. ಇವರ ಕಾಲದಲ್ಲಿ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡಿತು ಎನ್ನುವುದನ್ನು ನಾವು ನೋಡಬಹುದು. ಈಗ ಒಂದು ಅಂಶವನ್ನು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ರಿ, ನಾ ಈಗಾಗಲೇ ಬಹಳಷ್ಟು ಬಾರಿ ಹೇಳಿದೇನು, ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಪ್ರಾಂತ್ಯಗಳಿದ್ದು ಅಥವಾ ಸಂಸ್ಥಾನಗಳು ಅಂತ ನಾವು ಅನ್ಬಹುದು. ನಾನು ಬಹಳಷ್ಟು ಬಾರಿ ಇದನ್ನು ಹೇಳಿದ್ದೇನೆ, ಸ್ವತಂತ್ರವಾಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಪ್ರಾಂತ್ಯಗಳಿದ್ದು ಯಾರಿಗಾದರೂ ನೆನಪಿದ್ರೆ ಹೇಳ್ರಿ. ಹಲೋ, ನನ್ ಧ್ವನಿ, ಹಾ ನನ್ ಧ್ವನಿ ಎಸ್ ಐತಲ್ಲ, ಹಾ ಯಾರಿಗಾದ್ರೂ ನೆನಪೈತಿ ಎಷ್ಟು ಪ್ರಾಂತ್ಯಗಳಿದ್ವು ಅಂತ ಹೇಳಿ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ? ಗೊತ್ತಿಲ್ಲ ಎಷ್ಟಿದ್ದು ಅಂದ್ರೆ 562 ಪ್ರಾಂತ್ಯಗಳಿದ್ದು. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಪ್ರಾಂತ್ಯಗಳಿದ್ದು ಅಂದ್ರೆ 562 ಪ್ರಾಂತ್ಯಗಳಿದ್ದು. ಇವತ್ತು ನಾವು ರಾಜ್ಯಗಳನ್ನು ನೋಡ್ತೀವಿ, ಅವಾಗ ಇವತ್ತಿನ ಹಾಗೆ ರಾಜ್ಯಗಳು ಇರಲಿಲ್ಲ, ಪ್ರಾಂತ್ಯಗಳಿದ್ದು ಎಷ್ಟು ಪ್ರಾಂತ್ಯಗಳಿದ್ದು ಅಂದ್ರೆ 562 ಪ್ರಾಂತ್ಯಗಳಿದ್ದು. ಆ 562 ಪ್ರಾಂತ್ಯಗಳಲ್ಲಿಯೂ ಬಹಳಷ್ಟು ಪ್ರಗತಿಯನ್ನು ಹೊಂದಿದಂತಹ ಪ್ರಾಂತ್ಯ ಯಾವುದಾಗಿತ್ತಂದ್ರ ಮೈಸೂರು ಪ್ರಾಂತ್ಯ ಆಗಿತ್ತು. ಯಾಕೆ ಅಭಿವೃದ್ಧಿ ಆಗಿತ್ತಂದ್ರೆ ಅದು ಯಾರಿಂದ ಆಗಿತ್ತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಆಗಿತ್ತು ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಅದಕ್ಕಾಗಿ ಮೈಸೂರಕ್ಕೆ, ಮೈಸೂರು ಸಂಸ್ಥಾನಕ್ಕೆ ಅಥವಾ ಮೈಸೂರು ಪ್ರಾಂತ್ಯಕ್ಕೆ ಒಂದು ಹೆಸರು ಕೂಡ ಬಂದಿತ್ತು. ಯಾವುದಂದ್ರ ಮಾದರಿ ಮೈಸೂರು ಎನ್ನುವಂತ ಹೆಸರು ಕೂಡ ಬಂದಿತ್ತು. ಅಂದ್ರ 562 ಏನ ಸಂಸ್ಥಾನಗಳು ಅಥವಾ ಪ್ರಾಂತ್ಯಗಳಿದ್ವಲ್ಲ, ಆ 562 ಪ್ರಾಂತ್ಯಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ಹೊಂದಿದಂತ ಪ್ರಾಂತ್ಯ ಅಥವಾ ಸಂಸ್ಥಾನ ಯಾವುದಾಗಿತ್ತಂದ್ರ ಮೈಸೂರು ಸಂಸ್ಥಾನ ಆಗಿತ್ತು. ಎಲ್ಲಾ ಕ್ಷೇತ್ರದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ವೈಜ್ಞಾನಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿದಂತಹ ಪ್ರಾಂತ್ಯ ಅಥವಾ ಸಂಸ್ಥಾನ ಯಾವುದಾಗಿತ್ತಂದ್ರ ಮೈಸೂರು ಸಂಸ್ಥಾನ ಆಗಿತ್ತು. ಅದಕ್ಕಾಗಿಯೇ ಎಲ್ಲರೂ ಕೂಡ ಮೈಸೂರು ಪ್ರಾಂತ್ಯಕ್ಕೆ ಏನಂತ ಕರಿತಿದ್ರು ಅಂದ್ರ ಮಾದರಿ ಮೈಸೂರು ಅಂತ ಕರಿತಿದ್ರು. ಮಾದರಿ ಅಂದ್ರ ಮಾಡೆಲ್ ಅಂದ್ರ ಉಳಕಿದ್ದ 561 ಪ್ರಾಂತ್ಯಕ್ಕೂ ಕೂಡ ಏನಾಗಿತ್ತಂದ್ರ ಈ ಮೈಸೂರು ಸಂಸ್ಥಾನ ಅಥವಾ ಪ್ರಾಂತ್ಯ ಮಾದರಿಯಾಗಿತ್ತು, ಮಾಡೆಲ್ ಆಗಿತ್ತು. ಯಾವ ತರನಾಗಿ ಪ್ರಗತಿಯನ್ನು ಹೊಂದಬೇಕು ಎನ್ನುವುದಕ್ಕೆ ನಮ್ಮ ಮೈಸೂರು ಸಂಸ್ಥಾನ ಒಂದು ಮಾದರಿ ಸಂಸ್ಥಾನ ಆಗಿತ್ತು ಎನ್ನುವಂತ ಅಂಶವನ್ನು ಇಲ್ಲಿ ನಾವು ಹೆಮ್ಮೆಯಿಂದ ನೋಡಬಹುದು. ಇಷ್ಟೊಂದು ಒಳ್ಳೆಯ ಹೆಸರು, ಮಾದರಿ ಮೈಸೂರು ಎನ್ನುವಂತ ಒಂದು ಒಳ್ಳೆಯ ಹೆಸರು ನಮ್ಮ ಸಂಸ್ಥಾನಕ್ಕೆ ಬರಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣಕರ್ತರು ಯಾರಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೋಡ್ರಿ ಎಷ್ಟು ಒಂದು ನಾವು ಕಲ್ಪನೆ ಮಾಡಬಹುದಿಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಕುರಿತಾಗಿ ನಾವು ಒಂದು ಕಲ್ಪನೆಯನ್ನ ಮಾಡಬಹುದು. ಯಾಕಂದ್ರ ಆ ಒಂದು ಸಮಯದಲ್ಲಿ ಯಾವ ತರನಾಗಿ ಪ್ರಜಾ ಕಲ್ಯಾಣಕರವಾದಂತಹ ಆಡಳಿತವನ್ನು ನಡೆಸಬೇಕು, ಒಳ್ಳೆ ಒಳ್ಳೆ ಯೋಜನೆಗಳನ್ನ ತರಬೇಕು ಎನ್ನುವುದಕ್ಕೆ ಬೇರೆ ಎಲ್ಲೂ ಕೂಡ ಮಾದರಿಗಳು ಇರಲಿಲ್ಲ, ಉದಾಹರಣೆಗಳು ಇರಲಿಲ್ಲ. ಆದ್ರೆ ಇವರು ಸ್ವತಃ ವಿಚಾರವನ್ನ ಮಾಡಿ ಆ ಒಂದು ಸಮಯದಲ್ಲಿ ಯಾರೂ ಮಾಡದೇ ಇರುವಂತಹ ಒಂದು ಪ್ರಗತಿಕರವಾದಂತಹ ಯೋಜನೆಗಳನ್ನ ಜಾರಿಯಲ್ಲಿ ತಂದು ಮೈಸೂರು ಸಂಸ್ಥಾನವನ್ನ ಬಹಳಷ್ಟು ಅಂದ್ರೆ ಬಹಳಷ್ಟು ಪ್ರಗತಿಯತ್ತ ನಾಲ್ವಡಿ ಕೃಷ್ಣರಾಜರು ಒಯ್ತಾರೆ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಒಟ್ಟಾರೆಯಾಗಿ ಅವರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು, ಅದಕ್ಕಾಗಿ ಮೈಸೂರು ಸಂಸ್ಥಾನ ಏನಾಗ್ತದಂದ್ರೆ ಬಹಳಷ್ಟು ಅಂದ್ರೆ ಬಹಳಷ್ಟು ಪ್ರಗತಿ ಹೊಂದ್ತದ. ಜನರಿಗೆ ಏನ್ ಬೇಕಲ್ಲ, ಮೂಲಭೂತವಾಗಿ
ಮೂಲ ಸೌಕರ್ಯಗಳು ಏನೇನು ಬೇಕಲ್ಲ ಎಲ್ಲವೂ ಕೂಡ ಆರಾಮವಾಗಿ ಸಿಗುತ್ತಿದ್ದವು. ಅದಕ್ಕಾಗಿ ಎಲ್ಲರೂ ಕೂಡ ದೇಶದ ಎಲ್ಲ ಜನರು ಮೈಸೂರು ಸಂಸ್ಥಾನವನ್ನು ಏನಂತ ಕರಿತಿದ್ರು ಅಂದ್ರೆ ಮಾದರಿ ಮೈಸೂರು, ಮಾದರಿ ಮೈಸೂರು ಅಂತ ಕರೀತಿದ್ರು ಎನ್ನುವಂಥ ವಿಷಯವನ್ನು ಪ್ರಮುಖವಾಗಿ ನಾವು ನೋಡಬೇಕು. ಮತ್ತೊಂದು ವಿಷಯವನ್ನು ಇಲ್ಲಿ ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಅವಾಗ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಅರಸುತನ ವಂಶದಿಂದ ಬಂದವರಾಗಿದ್ದರೂ ಕೂಡ ಅವರು ಕೇವಲ ತಮಗ ಏನು ತಿಳಿತದಲ್ಲ ಆ ತರನಾಗಿ ಅವರು ಒಂದು ಯೋಜನೆಗಳನ್ನು ಜಾರಿ ಮಾಡ್ತಾ ಇರಲಿಲ್ಲ. ಅವರು ಯೋಜನೆಗಳನ್ನು ಯಾವ ತರನಾಗಿ ಜಾರಿ ಮಾಡ್ತಿದ್ರಂದ್ರೆ ತಮ್ಮ ಸಾಮ್ರಾಜ್ಯದ ಜನರಿಗೆ ಯಾವ ತರನಾದಂತಹ ಯೋಜನೆಗಳು ಬೇಕು, ಜನರ ಮಧ್ಯದಲ್ಲಿ ಹೋಗಿ ಜನರ ಅನಿಸಿಕೆಗಳನ್ನು ಪಡ್ಕೊಂಡು ಅವರಿಗೆ ಅವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಯೋಜನೆಗಳನ್ನು ಜಾರಿ ತರುವಂಥ ಕೆಲಸ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾ ಇದ್ರು. ತಮ್ಮ ಮನಸ್ಸಿಗೆ ಬಂದಂತೆ ಅವರು ಯೋಜನೆಗಳನ್ನು ಜಾರಿಗೆ ತರ್ತಾ ಇರಲಿಲ್ಲ ಎನ್ನುವಂಥ ಅಂಶವನ್ನು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು. ಅದಕ್ಕಾಗಿ ಅವರು ಬಹಳ ಅಂದ್ರೆ ಬಹಳ ಪ್ರಸಿದ್ಧರಾದರು. ಜನರಿಗೆ ಏನು ಬೇಕಲ್ಲ, ಮೂಲಭೂತವಾಗಿ ಯಾವ ಸೌಕರ್ಯಗಳು ಬೇಕು ಎನ್ನುವುದನ್ನು ಜನರಿಂದಲೇ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಅದಕ್ಕಾಗಿ ಮೈಸೂರು ಸಾಮ್ರಾಜ್ಯ ಅಥವಾ ಮೈಸೂರು ಪ್ರಾಂತ್ಯ ಬಹಳಷ್ಟು ಅಂದ್ರೆ ಬಹಳಷ್ಟು ಪ್ರಗತಿ ಹೊಂದಿತು ಎನ್ನುವಂಥ ವಿಷಯವನ್ನು ಇಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ಇನ್ನು ಅವರು ಪ್ರಮುಖವಾಗಿ ಯಾವ್ಯಾವ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಎನ್ನುವುದನ್ನು ಕೂಡ ಒಂದೊಂದಾಗಿ ನಾವು ಏನು ಮಾಡೋಣ್ರೆ ನೋಡ್ತಾ ಹೋಗೋಣ್ರೆ. ಪ್ರಥಮವಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಬಹಳಷ್ಟು ಏನು ಮಾಡ್ತಾರೆ ಸುಧಾರಿಸ್ತಾರೆ. ಮೊದಲನೇದಾಗಿ ಪ್ರಜಾಪ್ರತಿನಿಧಿ ಸಭೆ ಅಂದರೆ ಏನು ಎನ್ನುವುದನ್ನು ತಿಳ್ಕೊಂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನು ಯಾವ ತರನಾಗಿ ಸುಧಾರಿಸಿದ್ರು ಎನ್ನುವುದನ್ನು ಕೂಡ ನೋಡೋಣ್ರಿ. ಪ್ರಜಾಪ್ರತಿನಿಧಿ ಸಭೆ ಪ್ರಜಾಪ್ರತಿನಿಧಿ ಸಭೆ ಇದರ ಮೊದಲನೇದು ಈ ಪ್ರಜಾಪ್ರತಿನಿಧಿ ಸಭೆ ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆಯಾಗಿದ್ದು ಅಥವಾ ಪ್ರಾರಂಭವಾಗಿದ್ದು ಯಾವಾಗಂದ್ರೆ 1881ರಲ್ಲಿ. ಬಹಳಷ್ಟು ವಿದ್ಯಾರ್ಥಿಗಳು ಉತ್ತರಗಳನ್ನು ವಿವರವಾಗಿ ಉತ್ತರಗಳನ್ನು ಬರೆಯೋದು ಇದ್ದಿರ್ತದಲ್ಲ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ. ಏನು ತಪ್ಪು ಮಾಡ್ತಾರೆ ಅಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರೇ ಪ್ರಾರಂಭಿಸ್ತಾರೆ ಅಂತ ಬರೆದು ಬಿಡ್ತಾರೆ. ಅದು ತಪ್ಪು. ನಾಲ್ವಡಿ ಕೃಷ್ಣರಾಜ ಒಡೆಯರೇ ಈ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡಲಿಲ್ಲ. ಅವ್ರು ಬರೋಕ್ಕಿಂತ ಮುಂಚಿತವಾಗಿಯೋ ಪ್ರಜಾಪ್ರತಿನಿಧಿ ಸಭೆ ಇತ್ತು. ಅದು ಯಾವಾಗ ಪ್ರಾರಂಭ ಆಗಿತ್ತಂದ್ರೆ 1881ರಲ್ಲೇ ಪ್ರಾರಂಭ ಆಗಿತ್ತು. ಅದನ್ನು ಯಾರು ಪ್ರಾರಂಭಿಸಿದ್ರು ಅಂದ್ರೆ 10ನೇ ಚಾಮರಾಜ ಒಡೆಯರ್ ಅವರು ಪ್ರಾರಂಭಿಸಿದ್ರು. ಇದು ಕೂಡ ನಿಮಗೆ ಗೊತ್ತಿರಲಿ, 1881ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನ ಯಾರು ಪ್ರಾರಂಭಿಸಿದ್ರಂದ್ರೆ 10ನೇ ಚಾಮರಾಜ ಒಡೆಯರು ಪ್ರಾರಂಭಿಸಿದ್ರು. ಇದು ಕೂಡ ನಿಮಗೆ ಗೊತ್ತಿರಲಿ. ಆದ್ರೆ ಒಂದೇನಾಗಿತ್ತಂದ್ರ ಅವ್ರೇನು 10ನೇ ಚಾಮರಾಜ ಒಡೆಯರು ಈ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡಿದ್ರಷ್ಟೇ, ಆದರೆ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರಲಿಲ್ಲ. ಹೆಸರಿಗೆ ಅಷ್ಟೇ ಇತ್ತದು, ಅದರ ಕಾರ್ಯ ಶೂನ್ಯವಾಗಿತ್ತು. ಅದಕ್ಕೆ ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನು ರಾಜ ಆಗ್ತಾರಲ್ಲ ಅವಾಗ ಮಾತ್ರ ಈ ಪ್ರಜಾಪ್ರತಿನಿಧಿ ಸಭೆಯನ್ನು ಬಹಳಷ್ಟು ಸುಧಾರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಪ್ರಜಾಪ್ರತಿನಿಧಿ ಸಭೆ ಕರೆಕ್ಟಾಗಿ ನಡೀಬೇಕು ಅನ್ನೋದನ್ನ ಒಂದು ಕಾನೂನನ್ನು ತಂದು ಒಂದು ರೂಲ್ಸೇ ಮಾಡಿಬಿಡ್ತಾರೆ. ಕರೆಕ್ಟಾಗಿ ಯಾವ ಸಮಯದಲ್ಲಿ ಯಾವಾಗ ಪ್ರಜಾಪ್ರತಿನಿಧಿ ಸಭೆ ನಡಿಬೇಕಲ್ಲ ಅವಾಗ ನಡೆಯಲೇಬೇಕಂಥೇಳಿ ಒಂದು ಕಾನೂನನ್ನು ತಂದು ಅದನ್ನು ಸುಧಾರಿಸುವಂಥ ಕೆಲಸ ಮಾಡ್ತಾರೆ ಎನ್ನುವಂಥ ವಿಷಯವನ್ನು ನಾವು ಪ್ರಮುಖವಾಗಿ ತಿಳ್ಕೋಬೇಕು. ಅದಕ್ಕಾಗಿ ಎಲ್ಲರೂ ತಿಳ್ಕೊಡ್ರಿ, ಪ್ರಜಾಪ್ರತಿನಿಧಿ ಸಭೆಯನ್ನು 1881ರಲ್ಲಿ 10ನೇ ಚಾಮರಾಜ ಒಡೆಯರು ಜಾರಿಗೆ ತಂದಿದ್ರು. ಆದರೆ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರಲಿಲ್ಲ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಕಿಂಗ್ ಆಗ್ತಾರಲ್ಲ, ದೊರೆ ಆಗ್ತಾರಲ್ಲ, ಅವಾಗ ಅವ್ರು ಇವರೇನು ಮಾಡ್ತಾರೆ ಅದನ್ನು ಅಂದ್ರೆ ಅದನ್ನು ಸುಧಾರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವಾಗ ಪ್ರಜಾಪ್ರತಿನಿಧಿ ಸಭೆ ಅಂದ್ರೆ ಸಾಮ್ರಾಜ್ಯ ಇತ್ತು, ಮೈಸೂರು ಸಾಮ್ರಾಜ್ಯ ಅಥವಾ ಪ್ರಾಂತ್ಯ ಅಥವಾ ಸಂಸ್ಥಾನ. ಅವಾಗ ಅವರ ಸಂಸ್ಥಾನವನ್ನು ಏನು ಮಾಡಿದ್ರು ಅಂದ್ರೆ ಬಹಳಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದ್ರು. ಸಂಪೂರ್ಣ ಸಂಸ್ಥಾನದ ಪ್ರಾಂತದ ಆಡಳಿತವನ್ನು ಒಬ್ಬ ರಾಜ ಮಾತ್ರ ನಡೆಸಲು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಸಾಮ್ರಾಜ್ಯವನ್ನು ಬಹಳಷ್ಟು ದೊಡ್ಡದಾದಂಥ ಸಾಮ್ರಾಜ್ಯವಾಗಿತ್ತು ಮೈಸೂರು ಸಾಮ್ರಾಜ್ಯ. ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಭಾಗಗಳನ್ನಾಗಿ ಮಾಡಿದ್ರು. ಈಗ ನಾವು ಯಾವ ಥರ ನಮ್ಮ ದೇಶ ಇದೆ,
ದೇಶವನ್ನೇ ನಾವು ಮತ್ತೆ ರಾಜ್ಯಗಳಾಗಿ ಭಾಗಗಳನ್ನಾಗಿ ಮಾಡಿಕೊಂಡೀವಿ, ಮತ್ತೆ ಜಿಲ್ಲೆಗಳನ್ನಾಗಿ ತಾಲೂಕುಗಳನ್ನಾಗಿ ಭಾಗ ಮಾಡಿಕೊಂಡೇವಲ್ಲ, ಹಂಗ ಅವರು ಸಾಮ್ರಾಜ್ಯವನ್ನು ಅವ್ರು ಏನ್ ಮಾಡಿದ್ರು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಆವಾಗ ಅಲ್ಲಿ ಪ್ರತಿ ಒಂದು ಭಾಗಕ್ಕೆ ಒಬ್ಬೊಬ್ಬ ಪ್ರತಿನಿಧಿ ಇರ್ತಾ ಇದ್ದ. ಆ ಪ್ರತಿನಿಧಿಗಳನ್ನ ಯಾರು ಆಯ್ಕೆ ಮಾಡ್ತಿದ್ರ ಅಂದ್ರ ರಾಜ ಆಯ್ಕೆ ಮಾಡ್ತಾ ಇರ್ಲಿಲ್ಲ, ಅಲ್ಲಿಯ ಜನರೇ ಆಯ್ಕೆ ಮಾಡ್ತಾ ಇದ್ರು. ಒಂದೊಂದ್ರ ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ನೋಡ್ರಿ, ಇದೊಂದು ಸಂಪೂರ್ಣ ಮೈಸೂರು ಸಾಮ್ರಾಜ್ಯ, ಇದರಲ್ಲಿ ಮತ್ತೆ ಭಾಗಗಳದಂತ ತಿಳ್ಕೊಳ್ರಿ. ಈ ತರನಾಗಿ ನಾವು ಭಾಗಗಳನ್ನ ನೋಡಬಹುದು. ಇವಾಗ ಈ ಭಾಗ, ಈ ಭಾಗದಲ್ಲಿ ಒಬ್ಬ ಪ್ರತಿನಿಧಿ, ಈ ಭಾಗ ಒಬ್ಬ, ಈ ಭಾಗದಿಂದ ಒಬ್ಬ, ಈ ಭಾಗದಿಂದ ಒಬ್ಬ, ಈ ಭಾಗದಿಂದ ಒಬ್ಬ, ಈ ಭಾಗದಿಂದ ಒಬ್ಬ, ಈ ತರನಾಗಿ ಎಲ್ಲಾ ಭಾಗದಿಂದ ಒಬ್ಬೊಬ್ಬರು ಪ್ರತಿನಿಧಿಗಳು ಆಯ್ಕೆಯಾಗಿ ಬರ್ತಿದ್ರು. ಅವ್ರು ಯಾರಿಂದ ಆಯ್ಕೆ ಆಗ್ತಿರ್ತಂದ್ರ ರಾಜನಿಂದ ಆಯ್ಕೆ ಆಗ್ತಿರಲಿಲ್ಲ, ಅಲ್ಲಿನ ಜನರೇ ಏನ್ ಮಾಡ್ತಾ ಇದ್ರು ಆಯ್ಕೆ ಮಾಡಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವಾಗ ಎಲ್ಲ ಪ್ರತಿ ಭಾಗದಿಂದ ಬಂದಂತ ಪ್ರತಿನಿಧಿಗಳು ಬಂದು ಏನ್ ಮಾಡ್ಬೇಕಾಗ್ತಿತ್ತು ಅಂದ್ರ ಸಭೆಯನ್ನ ನಡೆಸಬೇಕಾಗ್ತಿತ್ತು. ಎಷ್ಟು ಬಾರಿ ಅಂದ್ರೆ ವರ್ಷದಲ್ಲಿ ಎರಡು ಬಾರಿ. ಅವಾಗ ಸಭೆಯಲ್ಲಿ ಏನ್ ಮಾಡ್ಬೇಕಾಗ್ತಿತ್ತಂದ್ರ ಈ ಏನ್ ಒಂದೊಂದು ಭಾಗದಿಂದ ಒಬ್ಬೊಬ್ಬ ಪ್ರತಿನಿಧಿಗಳು ಬಂದಿರ್ತಿದ್ರಲ್ಲ, ಅವ್ರು ಏನ್ ಮಾಡ್ಬೇಕಾಗ್ತಿತ್ತಂದ್ರ ತಮ್ಮ ಭಾಗದಲ್ಲಿ ಜನರು ಯಾವ ತೆರನಾದಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅವ್ರಿಗೆ ಏನೆಲ್ಲ ಬೇಕು ಎನ್ನುವುದನ್ನ ಆ ಸಭೆಯಲ್ಲಿ ರಾಜನಿಗೆ ಹೇಳಬೇಕಾಗಿತ್ತು. ಅವಾಗ ರಾಜ ಎಲ್ಲಾ ಪ್ರತಿನಿಧಿಗಳ ಒಂದು ಅನಿಸಿಕೆಗಳನ್ನ ಪಡ್ಕೊಂಡು ಆಯಾ ಭಾಗಕ್ಕೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡ್ತಿದ್ದ. ಈ ತರನಾಗಿ ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎರಡು ಬಾರಿ ಮೈಸೂರು ಸಾಮ್ರಾಜ್ಯದಲ್ಲಿ ನಡೀತಿತ್ತು ಎನ್ನುವಂತ ವಿಷಯ ಕೂಡ ನಾವು ಇಲ್ಲಿ ತಿಳ್ಕೋಬೇಕು. ಮೈಸೂರು ಸಾಮ್ರಾಜ್ಯ ಇತ್ತು, ಅದರಲ್ಲಿ ಬಹಳಷ್ಟು ಭಾಗಗಳನ್ನಾಗಿ ಅವರು ವಿಂಗಡಣೆ ಮಾಡಿದ್ರು. ಪ್ರತಿಯೊಂದು ಭಾಗದಿಂದ ಒಬ್ಬ ಪ್ರತಿನಿಧಿ ಅಲ್ಲಿಯ ಜನರಿಂದಲೇ ಆಯ್ಕೆಯಾಗಿ ಏನ್ ಮಾಡ್ತಂದ್ರ ಬರ್ತಿದ್ದ. ಅಲ್ಲಿಂದ ಬಂದಂತಹ ಪ್ರತಿನಿಧಿಗಳಿಂದ ಏನಾಗ್ತಿತ್ತಂದ್ರ ವರ್ಷದಲ್ಲಿ ಎರಡು ಬಾರಿ ರಾಜನ ಸಮ್ಮುಖದಲ್ಲೇ ಸಭೆ ನಡೀತಾ ಇತ್ತು ಎನ್ನುವುದನ್ನು ನಾವು ನೋಡಬೇಕು. ಇನ್ನ ಇಷ್ಟ ನಿಮಗ ಬೇಸಿಕ್ ಆಗಿ ಪ್ರಜಾಪ್ರತಿನಿಧಿ ಸಭೆಯ ಕುರಿತಾಗಿ ಗೊತ್ತಿರಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದುಕೊಂಡಿತ್ತು. ನಾ ಈಗಾಗಲೇ ಹೇಳಿದೆಲ್ಲ, ಇದು 1881ರಲ್ಲೇ ಸ್ಥಾಪನೆಯಾಗಿತ್ತು. ಅದರ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರಲಿಲ್ಲ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದು ನೂತನ ಅಂದ್ರೆ ಹೊಸ ರೂಪವನ್ನ ಪಡೆದುಕೊಂಡಿತ್ತು. ಹೊಸ ರೂಪ ಪಡೆದುಕೊಂಡಿತ್ತು ಅಂದ್ರೆ ಅದರಲ್ಲಿ ಬಹಳಷ್ಟು ಅಂದ್ರೆ ಬಹಳಷ್ಟು ಸುಧಾರಣೆ ಆಯಿತು ಅನ್ನೋದನ್ನ ಇಲ್ಲಿ ನಾವು ನೋಡಬೇಕು. ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆ ಆಯಿತು. ಅಂದ್ರೆ ಇಲ್ಲಿಯವರೆಗೆ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಆಗ್ತಾ ಇರಲಿಲ್ಲ, ಈಗ ನಿಜವಾಗಿಯೂ ಅದು ತನ್ನ ಕಾರ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಲು ಪ್ರಾರಂಭ ಮಾಡ್ತದೆ. ಅದಕ್ಕಾಗಿ 1923ರಲ್ಲಿ ಅವರು ಹೊಸ ಕಾನೂನು ಒಂದನ್ನು ಜಾರಿಗೆ ತಂದ್ರು. ಅವಾಗ ಅವ್ರು ಏನ್ ಮಾಡ್ತಾರಂದ್ರ 1923ರಲ್ಲಿ ಒಂದ ಕಾನೂನನ್ನ ಜಾರಿಗೆ ತಂದು ಬಿಡ್ತಾರೆ. ಏನಂದ್ರ ಈ ಪ್ರಜಾಪ್ರತಿನಿಧಿ ಸಭೆ ವರ್ಷದಲ್ಲಿ ಎರಡು ಬಾರಿ ಏನ್ ನಡಿಬೇಕಂತ ಒಂದ ಹೇಳಿಕೆಗೆ ಅಷ್ಟೇ ಇತ್ತಲ್ಲ, ಅದನ್ನ ಇವ್ರು ಏನ್ ಮಾಡ್ತಾರ ಅಂದ್ರೆ ಕಡ್ಡಾಯ ಮಾಡಿಬಿಡ್ತಾರೆ. ಕಡ್ಡಾಯವಾಗಿ ವರ್ಷದಲ್ಲಿ ಎರಡು ಬಾರಿ ನಡೆಯಲೇಬೇಕು, ಅದು ಕೂಡ ವ್ಯವಸ್ಥಿತವಾಗಿ ನಡೀಬೇಕು. ಎಲ್ಲಾ ಭಾಗದ ಎಲ್ಲಾ ಪ್ರತಿನಿಧಿಗಳು ಈ ಸಭೆಗೆ ಹಾಜರಿರಬೇಕು, ಮತ್ತು ತಮ್ಮ ಭಾಗದಲ್ಲಿ ಜನರು ಏನನ್ನ ಅಪೇಕ್ಷೆ ಮಾಡ್ತಾ ಇದಾರಲ್ಲ ಆ ಅಪೇಕ್ಷೆಯನ್ನ ನಮ್ಮುಂದಿಡುವಂತ ಕೆಲಸವನ್ನ ಮಾಡಬೇಕು, ಅದಕ್ಕೆ ಪ್ರತಿಫಲವನ್ನು ಪಡೆದುಕೊಂಡು ಹೋಗಬೇಕು. ಈ ತರನಾಗಿ ಏನ್ ಮಾಡ್ತಾರೆ ಅಂದ್ರೆ ಕಡ್ಡಾಯವಾಗಿ ಈ ಪ್ರಜಾಪ್ರತಿನಿಧಿ ಸಭೆ ನಡೆಯಲೇಬೇಕು ಎನ್ನುವಂತ ಒಂದು ಕಾನೂನನ್ನ 1923ರಲ್ಲಿ ಜಾರಿಗೆ ತರ್ತಾರೆ ಎನ್ನುವಂತ ಅಂಶವನ್ನು ಕೂಡ ನಾವು ಪ್ರಮುಖವಾಗಿ ನೋಡಬೇಕು. ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಅಂದ್ರೆ ಕಡ್ಡಾಯವಾಗಿ ಅದು ಸಭೆ ಪ್ರತಿ ವರ್ಷ ಎರಡು ಬಾರಿ ನಡೆಯಲೇಬೇಕು. ಆ ಪ್ರಕಾರವಾಗಿ ಏನ್ ಮಾಡ್ತಂದ್ರ ಶಾಸನಬದ್ಧವಾಗಿ ಅದನ್ನ ಹೊಸ ರೂಪ ನೀಡುವಂತ ಕೆಲಸವನ್ನ ಮಾಡ್ತಾರೆ. ನೆಕ್ಸ್ಟ್ ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎರಡು ಬಾರಿ, ಈಗಾಗಲೇ ನಾನು ಇದನ್ನು ಹೇಳಿದಿನಿ, ವರ್ಷಕ್ಕೆ ಎರಡು ಬಾರಿ ನಡೀತಾ ಇತ್ತು. ಅದನ್ನು ಯಾವಾಗ ಯಾವಾಗ ನಡೀತಾ ಇತ್ತು ಅನ್ನೋದನ್ನು ಕೂಡ ನಾವು ಈಗ ತಿಳ್ಕೊಂಡ್ರೆ, ಒಂದು ಜೂನ್ ತಿಂಗಳಲ್ಲಿ ನಡೀತಾ ಇತ್ತು, ಮತ್ತೊಂದು ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇತ್ತು. ಪ್ರಜಾಪ್ರತಿನಿಧಿ ಸಭೆ ವರ್ಷದಲ್ಲಿ ಎರಡು ಬಾರಿ ನಡೀತಾ ಇತ್ತು. ಯಾವಾಗ ಯಾವಾಗ ನಡೀತಾ ಇತ್ತು ಅಂದ್ರೆ ಮೊದಲನೇ ಸಭೆ ಜೂನ್ ತಿಂಗಳಲ್ಲಿ ನಡೆದ್ರೆ ಎರಡನೇ ಸಭೆ ಅಕ್ಟೋಬರ್ನಲ್ಲಿ ನಡೀತಾ ಇತ್ತು. ಅವಾಗ ಜೂನ್ ತಿಂಗಳಿನಲ್ಲಿ ನಡೆಯುವಂತಹ ಸಭೆಯನ್ನ ಏನಂತ ಕರೀತಾ ಇದ್ರು ಅಂದ್ರ ಮಹಾರಾಜರ ವರ್ಧಂತಿ ಅಂತ ಕರೀತಾ ಇದ್ರು. ವರ್ಧಂತಿ ಅಂದ್ರ ವರದಿ, ಮಹಾರಾಜರ ವರದಿ ಎನ್ನುವಂತ ಹೆಸರಿನಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಮೊದಲನೇ ಸಭೆ ನಡೀತಾ ಇದ್ರೆ ಎರಡನೇ ಸಭೆ ದಸರಾ ಮಹೋತ್ಸವ ಸಮಾರಂಭ ಎನ್ನುವಂತ ಹೆಸರಿನಲ್ಲಿ ಎರಡನೇ ಸಭೆ ನಡೀತಾ ಇತ್ತು. ಅಂದ್ರೆ ಒಟ್ಟಾರೆಯಾಗಿ ನಾವಿಲ್ಲಿ ಏನನ್ನ ಗಮನಿಸ್ಬೇಕಂದ್ರ
ಈ ಪ್ರಜಾಪ್ರತಿನಿಧಿ ಸಭೆ ನಡೀತಿತ್ತಲ್ಲ ವರ್ಷದಲ್ಲಿ ಎರಡು ಬಾರಿ, ಮೊದಲನೇ ಬಾರಿ ಜೂನ್ ತಿಂಗಳಲ್ಲಿ ನಡೀತಿತ್ತು, ಅದು ಮಹಾರಾಜರ ವರ್ಧಂತಿ ಅಂದ್ರೆ ವರದಿ. ಆ ಒಂದು ಸಭೆ ಎದಕ್ಕಾಗಿ ನಡೀತಂದ್ರೆ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಯಾವೆಲ್ಲ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕೆನ್ನುವಂತಹ ನಿಟ್ಟಿನಲ್ಲಿ ಜೂನ್ ತಿಂಗಳಲ್ಲಿ ಸಭೆ ನಡೆದ್ರೆ, ಅಕ್ಟೋಬರ್ ತಿಂಗಳಲ್ಲಿ ಯಾವ ವಿಷಯಕ್ಕಾಗಿ ಸಭೆ ನಡೀತಿತ್ತಂದ್ರೆ ಮೈಸೂರು ದಸರಾ ಉತ್ಸವವನ್ನು ಯಾವ ತರನಾಗಿ ಆಚರಣೆ ಮಾಡಬೇಕು ಎನ್ನುವಂಥ ವಿಷಯದ ಕುರಿತಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ಸಭೆ, ಪ್ರಜಾಪ್ರತಿನಿಧಿ ಸಭೆ ನಡೀತಾ ಇತ್ತು ಎನ್ನುವಂಥ ವಿಷಯವನ್ನು ನಾವು ನೋಡಬೇಕು. ಬಹಳಷ್ಟು ಮಹತ್ವದ ಅಂಶ ಇದೆ, ಎಲ್ಲರೂ ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ಪ್ರಜಾಪ್ರತಿನಿಧಿ ಸಭೆ ಕುರಿತಾಗಿ ಎರಡು ಅಂಕಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ, ಪ್ರಜಾಪ್ರತಿನಿಧಿ ಸಭೆಯನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆ ಬರ್ತದೆ. ಅವಾಗ ಪ್ರಜಾಪ್ರತಿನಿಧಿ ಸಭೆ 1881 ಹತ್ತನೇ ಚಾಮರಾಜ ಒಡೆಯರು ಪ್ರಾರಂಭ ಮಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನು ಬಹಳಷ್ಟು ಸುಧಾರಣೆ ಮಾಡುವಂಥ ಕೆಲಸ ಮಾಡಿದರು. ಈ ಒಂದು ಸಭೆ ವರ್ಷದಲ್ಲಿ ಎರಡು ಬಾರಿ ನಡೀತಾ ಇತ್ತು, ಮೊದಲನೇದು ಜೂನ್ ತಿಂಗಳಲ್ಲಿ, ಎರಡನೇದು ಅಕ್ಟೋಬರ್ ತಿಂಗಳಿನಲ್ಲಿ. ಮೊದಲನೇದು ಮಹಾರಾಜರ ವರದಿ ಅಥವಾ ವರ್ಧಂತಿ ಎನ್ನುವಂತಹ ವಿಷಯದಲ್ಲಿ ನಡೀತಾ ಇತ್ತು, ಅಂದ್ರೆ ರಾಜ್ಯದ ಪ್ರಗತಿಯ ಕುರಿತಾಗಿ ಅಲ್ಲಿ ಮಾತುಕತೆ ನಡೀತಾ ಇತ್ತು. ಅಕ್ಟೋಬರ್ ತಿಂಗಳಲ್ಲಿ ಏನ್ ಸಭೆ ನಡೀತಾ ಇತ್ತಲ್ಲ, ಅದು ಯಾವ ಒಂದು ಕಾರಣಕ್ಕಾಗಿ ಅಂದ್ರೆ ಮೈಸೂರು ದಸರಾ ಉತ್ಸವವನ್ನ ಯಾವ ತರನಾಗಿ ಆಚರಣೆ ಮಾಡ್ಬೇಕನ್ನುವಂತದ್ರ ಕುರಿತಾಗಿ ಸಭೆ ನಡೀತಾ ಇತ್ತು. ಇಷ್ಟ ಅಂಶಗಳನ್ನ ನೀವು ಏನ್ ಮಾಡ್ಬೇಕು, ತಿಳಿಸುವಂತಹ ಕೆಲಸವನ್ನ ಮಾಡಬೇಕು. ಪ್ರಜಾಪ್ರತಿನಿಧಿ ಸಭೆಯಲ್ಲಿದ್ದ 270 ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ಇಲ್ಲಿ ಮತ್ತೊಂದು ವಿಷಯವನ್ನು ನೀವು ಪ್ರಮುಖವಾಗಿ ನೋಡಬೇಕು, ಈ ಪ್ರಜಾಪ್ರತಿನಿಧಿ ಸಭೆಯಲ್ಲೂ ಎಷ್ಟು ಜನ ಪ್ರತಿನಿಧಿಗಳಿದ್ರಂದ್ರೆ 275 ಪ್ರತಿನಿಧಿಗಳು ಇರ್ತಿದ್ರು ಎನ್ನುವಂಥ ವಿಷಯವನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು. ಇಷ್ಟು ಏನಂದ್ರೆ ಪ್ರಜಾಪ್ರತಿನಿಧಿ ಸಭೆಯ ಕುರ್ತಾಗಿ. ಇದು ಕ್ಲಿಯರ್ ಆಯ್ತು? ಇದರಲ್ಲಿ ಏನಾದರೂ ಸಮಸ್ಯೆಗಳಿದಾವು? ಅದೇ ತರನಾಗಿ ಮತ್ತೊಂದು ನ್ಯಾಯ ವಿಧಾಯಕ ಸಭೆ, ಈ ಎರಡು ಸಭೆಗಳು ನಿಮಗ ಪ್ರಮುಖವಾಗಿ ಗೊತ್ತಿರಬೇಕು. ಮತ್ತೊಂದು ಯಾವ್ದಂದ್ರೆ ವಿಧಾಯಕ ಸಭೆ. ಹಾ, ನಾಲ್ವಡಿ ಕೃಷ್ಣರಾಜರು 1907 ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಇದು ನೀವು ನೆನಪಿಟ್ಕೋಬೇಕು. ನಾ ಈಗಾಗಲೇ ಹೇಳಿದ್ದೆ, ಪ್ರಜಾಪ್ರತಿನಿಧಿ ಸಭೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡುವುದಿಲ್ಲ, ಅದನ್ನ 17 ಚಾಮರಾಜ ಒಡೆಯರು ಮಾಡ್ತಾರೆ. ಅಂದ್ರೆ ನ್ಯಾಯ ವಿಧಾಯಕ ಸಭೆಯನ್ನ ಮಾತ್ರ ಯಾರು ಪ್ರಾರಂಭ ಮಾಡ್ತಾರೆ ಅಥವಾ ಸ್ಥಾಪನೆ ಮಾಡ್ತಾರೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರೇ 1907 ಈ ಒಂದು ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ನ್ಯಾಯ ವಿಧಾಯಕ ಸಭೆ ಅಂದ್ರ ನೋಡ್ರಿ, ಇದು ಸ್ವಲ್ಪ ಅದರಲ್ಲಿ ಹೇಳ್ತೀನಿ, ಇದು ಬಹಳ ಮುಖ್ಯವಾದದ್ದು, ಸ್ವಲ್ಪ ಎಲ್ಲರೂ ನನ್ನ ಕಡೆ ಲಕ್ಷ ಕೊಟ್ಟು ಕೇಳ್ರಿ. ಈಗ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂದ್ರ, ಜನರಿಗೆ ಏನು ಬೇಕು, ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ನೀಡಬೇಕಾದ್ರ ಆ ಒಂದು ಕೆಲಸ ಯಾರು ಮಾಡ್ತಾರಂದ್ರ ನಮ್ಮ ಭಾರತ ಸರ್ಕಾರ ಮಾಡ್ತದ. ಯೋಜನೆಗಳನ್ನ ಜಾರಿಗೆ ತರುವುದರ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂತ ಕೆಲಸ ನಮ್ಮ ಭಾರತದ ಸರ್ಕಾರ ಮಾಡ್ತದ. ಅದೇ ಜನರಿಗೆ ನ್ಯಾಯ ಸಿಗಬೇಕಾದ್ರ ನ್ಯಾಯವನ್ನು ಒದಗಿಸುವಂತ ಕೆಲಸ ಈಗ ಪ್ರಸ್ತುತವಾಗಿ ಯಾವ್ದು ಮಾಡ್ತಂದ್ರೆ ಸುಪ್ರೀಂ ಕೋರ್ಟ್ ಮಾಡ್ತದ. ನ್ಯಾಯ ಒದಗಿಸುವಂತ ಕೆಲಸ ಭಾರತ ಸರ್ಕಾರ ಮಾಡೋದಿಲ್ಲ, ಯಾವ್ದು ಮಾಡ್ತದ, ಸುಪ್ರೀಂ ಕೋರ್ಟ್ ಮಾಡ್ತದ. ಆ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಅವಾಗ ಅಲ್ಲಿ ಸರ್ಕಾರ, ಭಾರತ ಸರ್ಕಾರ ಹಸ್ತಾಂತರ ಮಾಡೋ ಹಾಗಿಲ್ಲ, ಸ್ವತಂತ್ರವಾಗಿದ. ಸ್ವತಂತ್ರವಾಗಿರುವಂತಹ ಒಂದು ನ್ಯಾಯಿಕ ವ್ಯವಸ್ಥೆಯನ್ನ, ಸುಪ್ರೀಂ ಕೋರ್ಟ್ ನ್ಯಾಯಿಕ ವ್ಯವಸ್ಥೆಯನ್ನ ನಾವು ಹೊಂದಿದ್ದೇವೆ. ಇವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಂದ್ರ ಜನರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸ ಮಾಡ್ತದೆ. ಆದ್ರೆ ಆ ಸಮಯದಲ್ಲಿ ಈ ತರಹದಂತಹ ವ್ಯವಸ್ಥೆ ಇರಲಿಲ್ಲ. ಆಡಳಿತ ನಡೆಸುವಂತಹ ಮತ್ತು ಜನರಿಗೆ ನ್ಯಾಯ ಕೊಡುವಂತಹ ಕೆಲಸವೂ ಕೂಡ, ಎರಡೂ ಕೆಲಸವನ್ನು ಯಾರು ಮಾಡಬೇಕಾಗಿತ್ತು ಅಂದ್ರೆ ರಾಜನೇ ಮಾಡಬೇಕಾಗಿತ್ತು. ಏನ್ ಮಾಡ್ಬೇಕಾಗಿತ್ತು, ರಾಜನೇ ಮಾಡ್ಬೇಕಾಗಿತ್ತು. ಅವಾಗ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಕಿಂತ ಪೂರ್ವದಲ್ಲಿ ಇದ್ದಂತ ರಾಜರು ಏನ್ ಮಾಡ್ತಾ ಇದ್ರು ಅಂದ್ರ, ತಮಗೆ ಇಚ್ಛೆ ಅಂತ ಏನ್ ಮಾಡ್ತಾ ಇದ್ರು, ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರ ಅಂದ್ರ, ಒಂದು ನ್ಯಾಯ ವಿಧಾಯಕ ಸಭೆ ಎನ್ನುವಂತ ಒಂದು ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಏನ್ ಮಾಡ್ತಾರೆ, ನ್ಯಾಯ ವಿಧಾಯಕ ಎನ್ನುವಂತಹ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಸಭೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರಂದ್ರ 50 ಜನ ಸದಸ್ಯರು ಇದ್ದಿರ್ತಾರೆ.
ಪ್ರಜಾಪ್ರತಿನಿಧಿ ಸಭೆಯಲ್ಲಿ 275 ಜನ ಸದಸ್ಯರಿದ್ರ ಇಲ್ಲಿ 50 ಜನ ಸದಸ್ಯರಿದ್ದಿರ್ತಾರೆ. ಅವಾಗ ನಾಲ್ವಡಿ ಕೃಷ್ಣ ಜನ ಏನು ರಾಜರು ಒಡೆಯರ್ ಏನ್ ಮಾಡ್ತಾರೆ ಅಂದ್ರೆ 50 ಜನರ ಒಂದು ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪನೆಗೊಳಿಸ್ತಾರೆ. ಅವಾಗ ಇವ್ರ ಮುಖೇನ ಏನ್ ಮಾಡ್ತಾರೆ ಅಂದ್ರ ಜನರಿಗೆ ನ್ಯಾಯ ಕೊಡುವಂತಹ ಕೆಲಸವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ. ಬಹಳ ಅಂದ್ರ ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳಬಹುದು. ಯಾಕಂದ್ರ ಈ ಮುಂಚಿತವಾಗಿದ್ದಂತ ರಾಜರು ತಮ್ಮ ಮನಸ್ಸಿಗೆ ಏನ್ ಬರ್ತದಲ್ಲ ಅದನ್ನೇ ಆ ಒಂದು ನ್ಯಾಯವನ್ನೇ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವಾಗಲ್ಲಿ ಸ್ವಲ್ಪ ಪಕ್ಷಪಾತ ಆಗ್ತಾ ಇತ್ತು. ಅವಾಗ ಹಿಂಗ ಪಕ್ಷಪಾತ ಆಗ್ಬಾರ್ದು, ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದು ಒಬ್ಬರಿಂದ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಸಹಾಯಕ್ಕಾಗಿ ಏನ್ ಮಾಡ್ತಾನಂದ್ರೆ 50 ಜನರ ಒಂದು ಸಂಘವನ್ನ ಕಟ್ತಾರೆ. ಆ ಸಂಘಕ್ಕೆ ಏನಂತ ಹೆಸರು ಕೊಡ್ತಾರೆ, ನ್ಯಾಯ ವಿಧಾಯಕ ಸಭೆ ಅಂತ ಹೆಸರು ಕೊಡ್ತಾರೆ. ಅವಾಗ ಹೆಂಗ್ ಮಾಡ್ತಾರೆ ಅಂದ್ರೆ ಸ್ವಲ್ಪದ್ರಲ್ಲಿ ಹೇಳ್ತೇನೆ ನೋಡ್ರಿ. ಈಗ ಮೈಸೂರು ಸಾಮ್ರಾಜ್ಯದಲ್ಲಿ ಇಬ್ರು ಜನ ಜಗಳ ಮಾಡಿದಾರ ಅಂತ ತಿಳ್ಕೊಡ್ರಿ, ಇಬ್ರು ಜನ ರೈತರು ಹೊಲಕ್ಕಾಗಿ ಜಗಳ ಮಾಡಿದಾರ ಅಂತ ತಿಳ್ಕೊಡ್ರಿ. ಅವ್ರ ಇವರ ನ್ಯಾಯ ಮೊದಲು ಏನಾಗ್ತಿತ್ತು, ರಾಜನ ಬಳಿ ಬರ್ತಿತ್ತು. ಅವಾಗ ರಾಜ ಏನ್ ಮಾಡ್ತಿದ್ರ ತನ್ನ ಮನಸ್ಸಿಗೆ ಏನು ಬರ್ತದಲ್ಲ ಅದನ್ನೇ ಏನ್ ಮಾಡ್ತಿದ್ರ ಒಂದು ನ್ಯಾಯವನ್ನ ನಿರ್ಧಾರವನ್ನ ಕೊಟ್ಟು ಬಿಡ್ತಿದ್ದ. ಅವಾಗ ಒಂದು ಆ ಒಂದು ಸಮಯದಲ್ಲಿ ಏನಾಗ್ತಿತ್ತಂದ್ರ ತಪ್ಪ ಮಾಡದೇ ಇರೋರ ಮೇಲೂ ಕೂಡ ಏನಾಗ್ತಿತ್ತು ಸ್ವಲ್ಪ ಅಪರಾಧ ಒಂದು ಸಿದ್ಧ ಆಗುವಂತಹ ಅವಕಾಶಗಳು ಅಲ್ಲಿದ್ದು. ಅದಕ್ಕಾಗಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರಂದ್ರ ಈ ಒಬ್ಬರಿಂದಲೇ ಈ ನ್ಯಾಯದಾನ ವ್ಯವಸ್ಥೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ತಾರಂದ್ರ ಈ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಇವಾಗ ಒಂದು ಯಾವ್ದಾದ್ರು ಈಗ ಇಬ್ಬರು ಜನ ಜಗಳ ಇಡಿದಾರೆ ಅಂತ ತಿಳ್ಕೊಳ್ರಿ ರೈತರು, ಅವಾಗ ಅವರ ನ್ಯಾಯ ವಿಚಾರಣೆ ಎಲ್ಲಿ ಬರ್ತಾ ಇತ್ತು, ಈ ನ್ಯಾಯ ವಿಧಾಯಕ ಸಭೆಗೆ ಬರ್ತಾ ಇತ್ತು. ಅವಾಗ ಈ 50 ಜನರು ಚರ್ಚೆ ಮಾಡಿ ಮತ್ತು ಪ್ಲಸ್ ರಾಜ ಇವರೆಲ್ಲರೂ ಸೇರಿ ಚರ್ಚೆ ಮಾಡಿ ಯಾರು ತಪ್ಪಿದ ಯಾರು ತಪ್ಪಿಲ್ಲ ಸರಿಯಾಗಿ ಅದನ್ನ ವಿಚಾರಣೆ ಮಾಡಿನ ಏನ್ ಮಾಡ್ತಾ ಇದ್ರು ನ್ಯಾಯವನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ನಾವು ನೇರವಾಗಿ ನೋಡ್ಬೋದು ನ್ಯಾಯದಾನದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದ ಇದರಿಂದ ಅನ್ನೋದನ್ನ ನಾವು ನೋಡಬಹುದು. ಅವಾಗ ಒಟ್ಟಾರೆಯಾಗಿ ಇದರಲ್ಲಿ 50 ಜನ ಸದಸ್ಯರಿದ್ರು, ಇದರಲ್ಲಿ 22 ಜನ ಜನರಿಂದ ಆಯ್ಕೆ ಆಗ್ತಾ ಇದ್ರೆ ಉಳಿದಂತಹ ಜನರು ರಾಜನಿಂದಲೇ ನೇರವಾಗಿ ಆಯ್ಕೆ ಆಗ್ತಾ ಇದ್ರು. ಇದು ಮೇಲ್ಮನೆ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ನ್ಯಾಯ ವಿಧಾಯಕ ಸಭೆ ಮೇಲ್ಮನೆಯಂತೆ ಕಾರ್ಯವನ್ನು ನಿರ್ವಹಿಸಿದ್ರೆ ಪ್ರಜಾಪ್ರತಿನಿಧಿ ಸಭೆ ಕೆಳಮನೆಯಂತೆ ಕಾರ್ಯನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆಸ್ತಾ ಇತ್ತು. ಇದು ಕೂಡ ವರ್ಷದಲ್ಲಿ 2 ಬಾರಿ ಸಭೆ ನಡೆಸ್ತಿತ್ತು. ಒಮ್ಮೆ ಜೂನ್ ತಿಂಗಳಲ್ಲಿ ನಡೆಸಿದ್ರ ಮತ್ತೊಮ್ಮೆ ಡಿಸೆಂಬರ್ನಲ್ಲಿ ನಡೆಸ್ತಾ ಇತ್ತು. ಅದು ಕೂಡ ಎಲ್ಲಿ ಸಭೆಯನ್ನು ನಡೆಸ್ತಾ ಇತ್ತಂದ್ರ ಬೆಂಗಳೂರು ನಗರದಲ್ಲಿ ಸಭೆಯನ್ನ ನಡೆಸ್ತಾ ಇತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು. ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಆ ಸಭೆ ಅನುಮತಿ ಅಗತ್ಯವಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ರಾಜ ಅಥವಾ ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿದ್ದಂಥ ಸದಸ್ಯರು ತಮ್ಮ ಭಾಗದಲ್ಲಿ ಒಂದು ಹೊಸ ಕಾನೂನನ್ನು ತರಬೇಕಾದ್ರೆ ಇಲ್ಲಿ ಸಭೆಯಲ್ಲಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಮಾಡಿ ಅದರಿಂದಲೇ ತಮ್ಮ ತಮ್ಮ ಭಾಗದಲ್ಲಿ ಕಾನೂನನ್ನು ಜಾರಿಗೆ ತರಲು ಅವರಿಗೆ ಅವಕಾಶ ಇರಲಿಲ್ಲ. ಮೊದಲದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡನೆ ಆಗಬೇಕಾಗ್ತಿತ್ತು, ಇಲ್ಲಿಂದ ಅದು ನ್ಯಾಯ ವಿಧಾಯಕ ಸಭೆಗೆ ಬರಬೇಕಾಗಿತ್ತು. ಇಲ್ಲಿ ಅನುಮತಿ ಸಿಕ್ಕಾಗಲೇ ಇಲ್ಲಿದ್ದಂಥ ಪ್ರತಿನಿಧಿಗಳು ತಮ್ಮ ತಮ್ಮ ಪ್ರದೇಶದಲ್ಲಿ ಕಾನೂನನ್ನ ಜಾರಿಗೆ ಮಾಡಲು ಅವಕಾಶ ಇತ್ತು. ಅಂದ್ರೆ ಒಟ್ಟಾರೆಗೆ ಇದಕ್ಕಿಂತಲೂ ಪ್ರಜಾಪ್ರತಿನಿಧಿ ಸಭೆಗಿಂತಲೂ ನ್ಯಾಯ ವಿಧಾಯಕ ಸಭೆಗೆ ಸ್ವಲ್ಪ ಹೆಚ್ಚಿನ ಅಧಿಕಾರ ಇತ್ತು ಎನ್ನುವುದನ್ನು ನಾವು ನೋಡಬಹುದು. ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಕೂಡ ಇದ್ದಿತ್ತು. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿಯೂ ಕೂಡ ಭಾಗಿಯಾಗುವಂತಹ ಅವಕಾಶ ಈ ನ್ಯಾಯ ವಿಧಾಯಕ ಸಭೆಗೆ ಇತ್ತು ಎನ್ನುವುದನ್ನು ನಾವು ನೋಡಬಹುದು. ಇಷ್ಟು ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆ. ಇದರಲ್ಲಿ ಏನಾದರೂ ಸಮಸ್ಯೆಗಳಿದಾವು? ಇಲ್ರಿ. ಎಲ್ಲರಿಗೆ ಅರ್ಥ ಆಯ್ತು? ಹಾರಿ ಓಕೆ. ಈಗ ಮುಂದಿನ ವಿಷಯವನ್ನ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ್ರಿ. ಈಗ ಹಿಂದಿ ಮೇಡಮ್ ಕ್ಲಾಸ್ ತಗೋತಾರ.